ಕೊರೋನಾ ದಿನದಿಂದ ದಿನಕ್ಕೆ ದೇಶದಲ್ಲಿ ವ್ಯಾಪಕವಾಗಿ ಹರಡುತ್ತಿದೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೋಟ್ಯಾಂತರ ಜನರು ದುಡಿಮೆ ಸ್ಥಗಿತಗೊಂಡಿದೆ. ಅದರಲ್ಲೂ ಕೂಲಿಯನ್ನ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಕುಟುಂಬಗಳು ಬೀದಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮೀಣ ಭಾಗದ ಜನರಿಗೆ ಕೆಲಸ ನೀಡುವ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ. ರಾಜ್ಯದಲ್ಲಿ ಈ ಹಿಂದೆ ಬಾಕಿ ಉಳಿದಿರುವ ನರೇಗಾ ಯೋಜನೆಯ ಕೂಲಿ ಮೊತ್ತವನ್ನು ವಾರದೊಳಗೆ ಫಲಾನುಭವಿಗಳಿಗೆ ತಲುಪಿಸುವ ಕಾರ್ಯ ನಡೆಯುತ್ತಿದೆ. ಸ್ವತಃ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಈಶ್ವರಪ್ಪ ಬಡ ಕುಟುಂಬಗಳಿಗೆ ನರೇಗಾದಲ್ಲಿ ಉದ್ಯೋಗ ಒದಗಿಸುವ ಕಾರ್ಯದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗ ಬೇಕು. ರಾಜ್ಯ ಸರ್ಕಾರ ನರೇಗಾ ಯೋಜನೆಯಡಿ ಬಡವರಿಗೆ ಮತ್ತು ಹೆಚ್ಚು ಉದ್ಯೋಗ ಕೊಡಿಸಬೇಕು ಎಂಬ ಉದ್ದೇಶದಿಂದ ವಿಶೇಷ ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಉದ್ಯೋಗಕ್ಕೆ ಬರುವ ಕಾರ್ಮಿಕರಿಗೆ ಅವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ಉದ್ಯೋಗ ಕಲ್ಪಿಸಲಾಗುತ್ತಿದೆ. ಕೇಂದ್ರ ಸರ್ಕಾರ ಬಡವರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಕೂಲಿ ದರವನ್ನು ಸಹ ಅಧಿಕ ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ 249 ಕೂಲಿ ಇತ್ತು, ಇದೀಗ 275 ರುಗೆ ಏರಿಕೆ ಮಾಡಲಾಗಿದೆ. ರಾಜ್ಯಕ್ಕೆ ಮೊನ್ನೆ 1870 ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಈ ಹಿಂದೆ ಕೂಲಿ ಮಾಡಿದ ಕಾರ್ಮಿಕರಿಗೆ ಹಣ ನೀಡುವುದು ಬಾಕಿ ಇದ್ದು ಇದನ್ನು ವಿತರಣೆ ಮಾಡಲಾಗಿದೆ. ಇದರ ಜೊತೆಗೆ ನರೇಗಾದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ನೀಡಲು 1000 ಕೋಟಿ ಹಣ ಇದೆ. ಮುಂದಿನ 15 ದಿನಗಳೊಳಗೆ ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಕೂಲಿ ನೀಡುವ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕೊರೋನಾ ವೈರಸ್ ಸಮಸ್ಯೆಯಿಂದ ಒಟ್ಟೊಟ್ಟಿಗೆ ಸೇರಿದೆ 5-5 ಮಂದಿ ನಿರ್ದಿಷ್ಟ ಕೆಲಸ ಹಂಚಿಕೆ ಮಾಡಲಾಗುತ್ತಿದೆ. ಉದ್ಯೋಗ ಖಾತ್ರಿ ಯೋಜನೆಯಡಿ 5 ಜನರ ತಂಡವನ್ನು ರಚಿಸಿ ಕಾರ್ಮಿಕರಿಗೆ ಅನುಷ್ಠಾನಗೊಳಿಸಲಾಗಿದೆ. ಗುಂಪಾಗಿ ಕೆಲಸ ಮಾಡದೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಕೆಲಸ ನಡೆಸಬೇಕಿದೆ. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಉತ್ತಮವಾದ ಹಾಗೂ ಹೆಸರುವಾಸಿಯಾಗಿರುವ ನಂದಗಡ್ ಗ್ರಾಮ ಪಂಚಾಯಿತಿ ಈ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಕಾಮಗಾರಿ ಹಾಗೂ ಅಭಿವೃದ್ಧಿ ಮಾಡಿರುವ ಬಗ್ಗೆ ಅಧ್ಯಯನ ಮಾಡಲಾಗಿದೆ. ರಾಜ್ಯ ಹಾಗೂ ಹೊರ ರಾಜ್ಯದ ಅಧಿಕಾರಿಗಳು, ಕೃಷಿ ಕಾರ್ಮಿಕರು ಮತ್ತು ವಿದೇಶಿಗರು ಹೆಚ್ಚಿಗರು ಆಗಮಿಸುವ ಸುಂದರವಾದ ಪ್ರದೇಶವಾಗಿದೆ ನಂದಗಡ್ ಗ್ರಾಮ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ್ ಗ್ರಾಮ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ್ ಗ್ರಾಮ ಪಂಚಾಯಿತಿ 150 ಕಾರ್ಮಿಕರು ಕೆಲಸದಲ್ಲಿ ಇದ್ದು, ಬೆಳಗಾವಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಆಶಾ ಪ್ರಶಾಂತರಾವ್ ಅಹಿಹೊಳೆ ಅವರು ಭೇಟಿ ನೀಡಿ ಖಾನಾಪುರ ತಾಲೂಕಿನ 51 ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಅಡಿ ಕೆಲಸ ಪ್ರಾರಂಭವಾಗಿದ್ದು, ಅದರಲ್ಲಿ ನಂದಗಡ ಗ್ರಾಮದಲ್ಲಿ ನಡೆಯುತ್ತಿರುವ ಕಾಮಗಾರಿಗೆ ಪರಿಶೀಲನೆ ಕೆಲವು ಹೊತ್ತು ಕೂಲಿ ಕಾರ್ಮಿಕರೊಂದಿಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಲಿ ಮಾಡಿ ನಂತರ ಅವರುಗಳಿಗೆ ಮಹಾಮಾರಿ ಕೊರೋನಾ ಸೋಂಕಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹಾಗೂ ಅದರ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಎಚ್ಚರ ವಹಿಸುವ ಜಾಗೃತಿಯನ್ನು ಮೂಡಿಸಿದ್ರು. ನರೇಗಾ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರ ಖಾತೆಗೆ ನಿಗದಿತ ಅವಧಿಯಲ್ಲಿ ಹಣ ಫಲಾನುಭವಿಗಳಿಗೆ ದೊರೆಯುವುದು, ಇದರಿಂದ ಅತಿ ಬಡ ಕುಟುಂಬಗಳಿಗೆ ತುಂಬಾ ಲಾಭವಾಗಿದೆ. ಅಧಿಕಾರಿಗಳು ಕಾಮಗಾರಿ ನಡೆಸುವಾಗ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಕಾಮಗಾರಿ ನಡೆಸಬೇಕು. ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಸಹ ಮಾಸ್ಕ್ ಹಾಕಿಕೊಂಡು ಕಾಮಗಾರಿ ಮಾಡಬೇಕು ಎಂದು ಅಧ್ಯಕ್ಷರಾದ ಶ್ರೀಮತಿ ಆಶಾ ಪ್ರಶಾಂತರಾವ್ ಐಹೊಳೆ ಅವರು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮತ್ತೊಮ್ಮೆ ನರೇಗಾ ವರ್ಕ್ ವಿಸಿಟ್ಗೆ ಬಂದಿದ್ದೇನೆ. ನಂದಗಡ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂಥ ಇದು ಒಂದು ಕಾಲುವೆ ಕುಡಿಯತ್ತುವ ಕಾರ್ಯಕ್ರಮ. ನರೇಗಾ ಅಡಿಯಲ್ಲಿ ಮಾಡಿರುವಂಥ ಇದು ಕಾರ್ಯಕ್ರಮದಲ್ಲಿ ಸುಮಾರು 130-150 ಜನ ಕಾರ್ಮಿಕ ಬಂಧು ಭಗಿನಿಯರೇ ಭಾಗಾಗಿದ್ದಾರೆ. ಇಲ್ಲಿರುವಂಥ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಂತ ನನಗೆ ಭಾಳ ಖುಷಿಯಾಯಿತು. ನೀರಿನ ವ್ಯವಸ್ಥೆ ಇರ್ಬೋದು, ಈಗಾಗಲೇ ಸಂದ ಕಾರ್ಯಕ್ರಮ ಇಲ್ಲೇ ಮಾಡಿಸಿದ್ದೇವೆ. COVID-19 ಕೊರೋನಾ ವೈರಸ್ ಬಗ್ಗೆ ಜಾಗೃತಿ ಕಾರಣ ಯೋಜನಾ ತರ ಸರ್ಕಾರ ಬರಾಶಾ ರಾಬವತ ಪಣ ತ್ಯಾ ಯೋಜನಾ ಪೂರೇ ಪೂರ್ಣ ಕರಣಾಚೀ ಜವಾಬ್ದಾರಿ ಜರ ಕೋಣಾಚ ಅಸೇಲ ತ ತಿ ತುಮ್ಹಾ ಸರ್ವಂಚ ಆಹೆ. ತುಮ್ಹೀ ತಿ ಕರ್ತಾ ಅನ್ ತುಮ್ಹೀ ಕರತ ಆಲಾತ್. ಆಜ್ ಮೀ ಎಸಿಚ್ಯಾ ಗಾಡಿತ್ ಬಸ್ತೆ, ಥಂಡ ಪಾಣಿ ಪಿತೆ, ಪಣ ಆಜ್ ಮಾಜಾ ಮಾತಾ ಭಗಿನಿ ಮಾಜೆ ಬಂಧು ಜೆ ಆಹೆತ್ ಉನ್ಹಾತ್ ರಾಬತಾತ್ ಅನಿ ಯಾ ಮಾತಿತುನ್ ಕಾಳ್ಯಾ ಮಾತಿತುನ್ ಸೋನ್ಯಾಚಿ ಪಿಕ ಘೇತಾತ್ ಹೆ ಫಕ್ತ ತುಮ್ಚ್ಯಾಮುಳ ಆಮಿ ದೋನ್ ಘಾಸ್ ಖಾವು ಶಕ್ತೋ. त्यामुळे मी तुमचं अभिनंदन करते. आज मला कुठल्याही कामाची बेरीज वजाबाकी पाहण्याची गरज नाही आहे. आज मला फक्त तुमचे आशीर्वाद हवे आहेत, कारण तुमच्या आशीर्वादानेच मी माझ्यामध्ये काहीतरी बदल करून मी आणखीन चांगलं काम करू शकते. मी फक्त आज माझ्या माता माऊलींना ज्यांनी आम्हाला दोन घास पोटामध्ये घातल्यात, या कोरोना व्हायरसमुळे भाजी किती आणि कशा पद्धतीने पिकवली जाईल याच्यावर आम्ही संशोधन करत होतो. आम्हाला पैसे असून सुद्धा भाजीपाला घ्यायला पैसे नव्हते. त्यावेळेला आठवलं तो फक्त शेतकरी आठवला, कारण आम्हाला कुठं ही बघायला गेलं तर भाजीपाला काय 15-20 दिवस दिसला नाही, दूध पण नाही दिसलं. पण ज्या वेळेला तुमचं कष्ट डोळ्यासमोर आलं त्यावेळेला खरी व्यवस्था कळली. आज मोबाईल, अँड्रॉइड फोन किंवा आज सायन्स कितीही पुढे गेलं असलं तर माणसाला पोटाची आग शांत करायला अन्नच लागतं.
जे अन्न असतं त्यावेळेस आपली भूक शांत होते. तर ही तुम्ही मोठी कामं करत आहात आणि ह्या कोविडच्या एवढ्या मोठ्या संकटातून सुद्धा लढा देऊन घरातून एक पाऊल पुढे सरकवून नंदगड ग्रामपंचायती ज्या जोमाने ज्या कष्टाने आणि ज्या हिमतीने तुम्ही पुढे येऊन 15 दिवस सतत कार्य दाखवलेलं आहे हे बेळगाव जिल्ह्यामध्ये प्रत्येक नागरिकाने शिकण्यासारखं आहे. आम्हीही शिकण्यासारखं आहे कारण तुम्ही पुढे येऊ शकता आणि तुम्ही स्वतःचं रक्षण करून जर देशसेवेसाठी काहीतरी करू शकता तर मी का करू शकत नाही, मला का होत नाही, तर मीही करेन. तुम्ही सोशल डिस्टन्स वापरा, मीही वापरेन. आपण सर्वांनी यातून बाहेर पडायचं आहे आणि एकमेकांना सपोर्ट करायचा आहे, एकमेकांना धैर्य द्यायचं आहे. मी धैर्य तुमच्या ह्या धैर्याला, तुमच्या जिद्दीला, तुमच्या कष्टाला मनापासून वंदना करते, सॅल्यूट करते, धन्यवाद. कारण तुम्ही आहात म्हणून आम्ही आहोत. आज तुम्ही तर राबणारे नसता तर आम्ही खुर्चीवर बसणारही नसतो. आज तुम्ही वोट घालणारे नसता तर आम्ही निवडून येणारही नसतो. आज तुम्ही राबला नसता तर आम्हाला पगारही मिळाला नसता. आज जे काय आहे ते फक्त तुमच्यामुळे आहे, तुमच्यामुळेच शक्य आहे. आज भारताच्या नागरिकांमुळे भारत आहे, भारताचे प्रजातंत्र आहे, भारताचे सर्व अधिकारी आहेत, भारताचे सर्व मंत्री आहेत. पण जे मूळ आहे त्याला विसरून चालत नाही. आज कोविडमध्ये मला असंच वाटलं की लोकांपासून लोक लांब चालले आहेत. आज आम्ही एकत्र आहोत पण तितके सुदूर आहोत. म्हणून मला असं वाटलं की ज्या वेळेला नरेगा वर्क स्टार्ट झालं असं वाटलं त्यावेळेपासून त्या क्षणापासून निर्धार केला की जिथं मला पोचता येईल, जिथं माझे बंधू भगिनी आहेत त्यांना मला बघावं असं वाटतं आणि त्यांचे आशीर्वाद मला घ्यायचे आहेत. कारण त्यांच्याकडे जी प्रेरणा आहे की मी काम केलं पाहिजे. मी आर्थिकदृष्ट्या म्हणत नाही की आज मला इतका पगार मिळतो मी बाहेर जाते. आज मला असं वाटतं की तुम्हाला पगारापेक्षाही असं वाटतं की माझं थांबलेलं काम सुरू व्हायला पाहिजे म्हणून मी कामावर गेलं पाहिजे. आज नंदगडचा विकास झाला पाहिजे म्हणून मी बाहेर गेलं पाहिजे. आज खानापूर तालुक्याचा विकास झाला पाहिजे म्हणून मला बाहेर पडलं पाहिजे. आज शेतकऱ्यांनी विचार केला, आज कोरोना व्हायरस आहे, मी सगळं बंद करून घरामध्ये झोपतो आणि आमच्यासारखं त्यांनी झोपायला गेले तर आम्ही पुढच्या येणाऱ्या काळामध्ये 2 घास अन्नाचे खाऊ शकणार नाही. आज तुम्ही राबता म्हणून आम्ही 2 घास का तुम्ही पहिल्यांदाच म्हटलंय, त्यासाठी तुम्ही जी पावलं उचलल्यात. माझ्या सर्व कामगार बंधू भगिनी असू देत, शेतकरी बांधव आहेत आणि सर्व नागरिक आहेत, ह्या सर्वांनी एकमेकांना सहकार्य करण्याची गरज आहे. त्याचबरोबर स्वतःची काळजी घ्या, मुलांची काळजी घ्या, कामावर असताना आपल्या आपल्या सहकाऱ्यांची काळजी घ्या. जिथं जिथं अडचणी आहे त्यांच्याविषयी बोला आणि ज्या फॅसिलिटी जसंच म्हटलं आरोग्याच्या असू देत, पाण्याच्या असू देत, त्या पुरवायची व्यवस्था सुद्धा सांगितलेली आहे त्या पद्धतीने करतच आहेत. पण मास्क वापरायला विसरू नका कारण रोग हा कुणालाही सांगून येत नाही, रोगाला हात पाय नाही आहेत, त्यामुळे आपण सतर्क राहणं गरजेचं आहे. तर मला एवढंच वाटतं की तुम्ही दाखवलेला धाडसाबद्दल, धैर्याबद्दल आणि इतक्या भयानक उन्हामध्ये तुम्ही जी घाम गळता त्याचं नक्कीच फळ तुम्हालाही मिळणार आहे आणि सर्वांना मिळणार आहे. आणि परमेश्वर आपल्या सर्वांना सुख समृद्धी आरोग्य ऐश्वर देव ही सदिच्छा व्यक्त करून पुन्हा एकदा तुम्हा सर्वांच्या पादस्पर्शानं कोटी कोटी वंदन करून माझे 2 शब्द पुरे करते. जय हिंद. आज हमारे गांव में एनर्जी का काम चल रहा है. इधर लगभग 150 से 175 लोग काम कर रहे हैं. इस महामारी पेंडेमिक दौर में भी ये लोग अपनी परवाह न करते हुए डिस्टेंस मेंटेन करके काम कर रहे हैं. और जो अभी जो 13 किलोमीटर का जो ये कैनल है इसकी सफाई का काम चल रहा है. इससे लगभग 2000 से 2500 तक की ज़मीन उपजाऊ हो सकती है. ये बहुत अच्छा काम चल रहा है एनर्जी के अंदर. इस काम को देखने के लिए हमारे आज जिला पंचायत के अध्यक्ष विजिट करके इन सभी कार्मिकों की, काम करने वालों की हौसला अफजाई करके इनको इस महामारी के दौर में कैसा डिस्टेंस मेंटेन करना और मास्क इस्तेमाल करके इस रोग को दूर करते हुए अपनी ज़िंदगी कैसे बसर करना ये मार्गदर्शन दिया मैडम ने. और इनको हर लिहाज से इधर कुछ भी ज़रूरत की कमी है ये सता इंस्पेक्शन करके उनसे संवाद करके इनके हाल जाना. थैंक यू सर. नन्न हेसरु केएस गणेश अंत हेळि नानु इल्ले खानापुर तालूकिन नंदगड अन्नो ग्राम पंचायतियल्लि ಪಿಡಿಒ ಆಗಿ ಕಳೆದ 2 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ.
ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 1450 ಜಾಬ್ ಕಾರ್ಡ್ ಇದೆ 2850 ಕೂಲಿ ಕಾರ್ಮಿಕರು ನೋಂದಾಯಿಸಿಕೊಂಡಿದ್ದಾರೆ ಈಗ ಆಲ್ರೆಡಿ ನಾವು ಕಳೆದ 10 ವರ್ಷಗಳಿಂದ ಹಲವಾರು ಕೆಲಸಗಳನ್ನು ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡ್ಕೊಂಡು ಬಂದಿದ್ದು ಕಳೆದ ವರ್ಷವೂ ಕೂಡ ಕಾಲುವೆಯನ್ನು ರಿಪೇರಿ ಮಾಡಿ ಎರಡನೇ ಬೆಳೆಯನ್ನು ಬೆಳೆಯೋದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ನಾವು ಅನುಕೂಲ ಮಾಡಿಕೊಟ್ಟಿದ್ದು ಅದೇ ರೀತಿಯಾಗಿ ಈ ವರ್ಷ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ದೊಡ್ಡ ಡ್ಯಾಮ್ ಇದೆ ಅದು 1960ರ ದಶಕದಲ್ಲಿ ನಿರ್ಮಾಣವಾದಂತಹ ಡ್ಯಾಮ್ ಅಲ್ಲಿಂದ ಕನಿಷ್ಠ 5 ರಿಂದ 6 ಸಾವಿರ ಎಕರೆಗೆ ನೀರಾವರಿ ಆಗ್ತಾ ಇದೆ ಈ ಡ್ಯಾಮ್ಗೆ ಎರಡು ಕಾಲುವೆ ಇದೆ ಒಂದು ಎಡದಂಡ ಕಾಲುವೆ ಮತ್ತು ಬಲದಂಡೆಯ ಕಾಲುವೆ ಅಂತ ಈಗ ಸದ್ಯದಲ್ಲಿ ನಾವು ಬಲದಂಡ ಕಾಲುವೆಯನ್ನು ಹೂಳೆತ್ತಿಸ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿಯ ನರೇಗಾ ಯೋಜನೆಯಿಂದ ನಮ್ಮಲ್ಲಿ ಈ ಇದು ಕನಿಷ್ಠ 13 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಕನಿಷ್ಠ ಸ್ಟಾರ್ಟ್ ಆಗಿ 15 ದಿನ ಆಗಿದೆ ಕನಿಷ್ಠ 13 ಕಿಲೋಮೀಟರ್ ದೂರ ಇದೆ ಮತ್ತು 2500 ಎಕರೆಗೆ ನಾವು ನೀರಾವರಿ ಆಗುತ್ತೆ ಈ ಕಾಲುವೆಯನ್ನು ಹೂಳೆತ್ತಿದ್ರೆ ಮತ್ತು ಈ ಕಾಲುವೆ ಯಾವಾಗಾಯಿತು ಆವಾಗಲಿಂದನೂ ಕೂಡ ಹೂಳೆತ್ತಿರಲಿಲ್ಲ ಈಗ ಸದ್ಯ ನಾವು ಹೂಳೆತ್ತುವ ಕಾಮಗಾರಿಯನ್ನು ಕೈಗೊಂಡಿದ್ದೇವೆ ಕನಿಷ್ಠ 2-2.5 ಸಾವಿರ ಎಕರೆ ಜಾಗ ಅಂದರೆ ಜಮೀನು ನೀರಾವರಿ ಆಗುವ ಸಾಧ್ಯತೆ ಇದನ್ನು ಬಿಟ್ಟು ನಂದಗಡ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ನಡೆದವರು ಇದನ್ನು ಬಿಟ್ಟರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಉದ್ಯಾನವನ ನಿರ್ಮಾಣ ಮಾಡ್ತಾ ಇದ್ದೇವೆ ಸರ್ ಮತ್ತು ಇನ್ನೊಂದು ಕಡೆ ಕೃಷಿ ಹೊಂಡ ನಿರ್ಮಾಣ ಮಾಡ್ತಾ ಇದ್ದೇವೆ ಇನ್ನೊಂದು ಕಡೆ ಜಮೀನು ಬದು ಸುಧಾರಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಒಟ್ಟು 7-8 ಕಡೆ ಕೆಲಸ ಶುರುವಾಗಿದೆ ಬಟ್ ಈಗ ನಾವೇನು ಈಗ ಸ್ಥಳದಲ್ಲಿದ್ದೇವೆ ಮಾನ್ಯ ನಮ್ಮ ಅಧ್ಯಕ್ಷ ಮೇಡಮ್ ಬಂದಿದ್ದಾರೆ ಇದು ನಮ್ಮ ಈ ಸ್ಥಳದಲ್ಲಿ 130 ಜನ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ 130 ಮಂದಿ ಕೆಲಸಗಾರಿದ್ದಾರೆ ಯಾರೋ ಡಾಕ್ಟರ್ಸು ಆದಿದ್ದು ಯಾರೂ ಇಲ್ಲಲ್ಲ ಇಲ್ಲಿ ಡಾಕ್ಟರ್ಸ್ ಅಂತಂದರೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇದೆ ಸರ್ ನಾವು ಇವ್ರಿಗೆ ಥರ್ಮೋ ಸ್ಕ್ಯಾನರ್ ತೊಗೊಂಡು ನಾವು ಚೆಕ್ ಮಾಡಿಸ್ತಾ ಇದ್ದೀವಿ ನಮ್ಮ ಕೂಲಿ ಕಾರ್ಮಿಕರಿಗೆ ನಿನ್ನೆ ತಾನೇ ಅದು ಬಂದಿದೆ ಇವತ್ತಿಂದ ಅವರು ಚೆಕ್ ಮಾಡಿದ ನಮ್ಮ ಇಲ್ಲ ಊರು ಬಿಟ್ಟು 2-3 ಕಿಲೋಮೀಟ್ರ 130 ಜನ ಕೆಲಸ ಮಾಡ್ತಾರೆ ಇಲ್ಲಿ ಇಟ್ಟು ಉರಿ ಬಿಸಿಲಾಗಿದ್ದಾರೆ ಅದರದ್ದು ಏನೋ ಡಾಕ್ಟರ್ ಪ್ರಿಕಾಷನ್ಸ್ ತೊಗೋಬೇಕಲ್ಲ ಫಸ್ಟ್ ಏಡ್ ಕಿಟ್ ನಮ್ಮ ಪಂಚಾಯಿತಿಯಿಂದನೇ ಕೊಟ್ಟಿದ್ದೆ ನಮ್ಮ ನರೇಗಾ ಇದರ ಪ್ರಕಾರ ನಮ್ಮ ಪ್ರಕಾರ ನಾವು ಕಂಪಲ್ಸರಿಯಾಗಿ ಫಸ್ಟ್ ಏಡ್ ಕಿಟ್ ನಾವೇ ಕೊಡಬೇಕು ಪಂಚಾಯಿತಿಯವರು ಈಗ ಆಲ್ರೆಡಿ ನಾವು ಮೇಡಮ್ ತ್ರೂ ಅವ್ರಿಗೆ ಅಧ್ಯಕ್ಷತ್ರು ಮಾನ್ಯ ಅಧ್ಯಕ್ಷತ್ರು ನಾವು ಫಸ್ಟ್ ಏಡ್ ಕಿಟ್ ಕೊಡಿಸಿದ್ದೀವಿ ಪ್ಲಸ್ ಅವ್ರಿಗೆ ಥರ್ಮೋ ಸ್ಕ್ಯಾನರ್ ತ್ರೂ COVID-19 ಚೆಕ್ ಮಾಡೋ ಸಲುವಾಗಿ ಥರ್ಮೋ ಸ್ಕ್ಯಾನರ್ನ ಗ್ರಾಮ ಪಂಚಾಯಿತಿಯಿಂದನೇ ಖರೀದಿ ಮಾಡಿದ್ದೀವಿ ಯಾರ ಸಹಾಯ ಇಲ್ಲದೆ ಗ್ರಾಮ ಪಂಚಾಯಿತಿಯಿಂದನೇ ಖರೀದಿ ಮಾಡಿ ನಮ್ಮ ಸ್ಟಾಫೇ ಬಂದು ಅವರು ಚೆಕ್ ಮಾಡ್ತಾರೆ ಅದೇನು ಎಬೋ 99 ಫ್ಯಾರನ್ಹೀಟ್ ಬಂತು ಅಂತಂದ್ರೆ ಮಾತ್ರ ನಾವು ಡಾಕ್ಟರ್ಗೆ ಎಂಟ್ರಿ ಪಂಚಾಯಿತಿ ಟೋಟಲ್ BPL ಎಷ್ಟು ಫ್ಯಾಮಿಲಿ ಅದಾವ್ರಿ BPL ಫ್ಯಾಮಿಲಿ ಸರ್ ಟೋಟಲ್ಲು 1864 300 ಇದೆ ಸರ್ ಇನ್ನು ಉಳಿದವರೆಲ್ಲರೂ ಹೆಚ್ಚು ಕಡಿಮೆ ಎಲ್ಲರಿಗೂ ಸರ್ಕಾರದ ಕಿಟ್ ಅದು ಮುಟ್ಟಿದಾವ ಸರ್ಕಾರದ ಕಿಟ್ ಅಂತ ಅಂದರೆ ಸರ್ ಏನು ಈಗ ಸೌಲಭ್ಯ ಇದೆ ಸರ್ ರೇಷನ್ ಎಲ್ಲನೂ ನಾವೇ ಮುಟ್ಸಿದ್ದೀವಿ ಸರ್ ಗ್ರಾಮ ಪಂಚಾಯಿತಿ ವತಿಯಿಂದ ನಮ್ಮ ಅಧ್ಯಕ್ಷರು ನಾವೆಲ್ಲ ಹೋಗಿ ಅವ್ರಿಗೆಲ್ಲ ಸಾಮಾಜಿಕ ಅಂತರ ಇರಬೇಕು ಇಷ್ಟಿರಬೇಕು 5 ಅಡಿ ನಿಂತ್ಕೊಂಡಿರಬೇಕು ಅಂತೇಳಿ ಅವ್ರಿಗೆಲ್ಲರಿಗೂ ಪೆಂಡಲ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮಾಡಿ ನಾವು ಈಗ ಆಲ್ರೆಡಿ ಅವ್ರಿಗೆ ಸೌಲಭ್ಯ ಏನು ರೇಷನ್ ಈಗ ಎಲ್ಲ ಪಂಚಾಯತಿಗೆ ಫಂಡ್ ಕಡಿಮೆ ಅಂತ ಹೇಳ್ತಾರೆ ಎಲ್ಲ ಅಧ್ಯಕ್ಷರು ನೀವು ಯಾವ ಸಿಚುವೇಶನ್ ಅಧ್ಯಕ್ಷರು ನೀವು ಕೂಡ್ಕೊಂಡು ಡೆವಲಪ್ ಮಾಡಿರಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸರ್ ಟೋಟಲ್ ಡಿಮ್ಯಾಂಡ್ ಏನಿದೆ ಅದೇ ರೀತಿಯಾಗಿ ವಸೂಲಿಯನ್ನು ಕೂಡ ಮಾಡ್ತಾ ಇದ್ದೇವೆ ಸರ್ ನಮ್ಮಲ್ಲಿ ಎಬೋವ್ 80% ವಸೂಲಿ ಆಗ್ತಾ ಇದೆ ಲಾಸ್ಟ್ ಇಯರ್ ಕೂಡ ಬಿಫೋರ್ ಲಾಸ್ಟ್ ಇಯರ್ 37 ಲಕ್ಷ ನಾವು ವಸೂಲಿ ಮಾಡಿದ್ವಿ ಸರ್ ಲಾಸ್ಟ್ ಇಯರ್ 34 ಲಕ್ಷ ನಾವು ವಸೂಲಿ ಮಾಡಿದ್ದೀವಿ ಅದನ್ನು ವಸೂಲಿಯಾದ ದುಡ್ಡನ್ನು ವೇಸ್ಟಾಗಿ ನಾವು ಯಾವುದಕ್ಕೆ ಖರ್ಚು ಮಾಡ್ತಾ ಇಲ್ಲ ಸರ್ ಎಲ್ಲವೂ ಕೂಡ ಏನು ಅವಶ್ಯಕತೆ ಇದೆ ಆ ಕೆಲಸಗಳಿಗೆ ಖರ್ಚು ಮಾಡ್ತಾ ಸಾಕಷ್ಟು ಡೆವಲಪ್ ಈಗ ಆಲ್ರೆಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಮಾಡಿದ್ದೀವಿ ಸರ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಿದ್ದೀವಿ ಅಲ್ಲೆಲ್ಲ ಪ್ರಾಜೆಕ್ಟ್ ಹಾಕಿದ್ದೀವಿ ಮತ್ತು ಅಂಗನವಾಡಿ ಎಲ್ಲ ಅಂಗನವಾಡಿ ಪಂಚಾಯಿತಿ ಸಿಬ್ಬಂದಿ ಅದಾರೆ ಎಲ್ಲರಿಗೆ ಕರೆಕ್ಟಾಗಿ ಆಗ್ತದೆ ಪೇಮೆಂಟ್ ಹೌದು ಸರ್ ಯಾವ ತಿಂಗಳದ್ದು ಪೇಮೆಂಟು ನಮ್ಮಲ್ಲಿ ಬ್ಯಾಲೆನ್ಸ್ ಇಲ್ಲ ಸರ್ ಯಾವ ಅಂಗಡಿಕಾರರಿಗೂ ಬ್ಯಾಲೆನ್ಸ್ ಕೂಡ ಪೆಂಡಿಂಗ್ ಪೇಮೆಂಟ್ ಬಿಲ್ಗಳು ಯಾವುದೂ ಇಲ್ಲ ಸರ್ ಎಲ್ಲವನ್ನು ಕೂಡ ಕರೆಕ್ಟಾಗಿ ಪೇಮೆಂಟ್ ಮಾಡಿದ್ದೀವಿ ಯಾವುದು ಬ್ಯಾಲೆನ್ಸ್ ಇಲ್ಲ ಸರ್ ಈ ಪಂಚಾಯಿತಿ ಯಾವ ಪ್ರಶಸ್ತಿ ಬಂದಿದ್ದಾವೆ ಈಗಲ್ಲ ಸರ್ ಲಾಸ್ಟ್ ಇಯರ್ಲಿ 18-19 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಏನು ಅದರಲ್ಲಿ ಇದರಲ್ಲಿ ಕೆಲಸ ಚೆನ್ನಾಗಾಗಿದೆ ಇತರ ಕೆಲಸಗಳು ಚೆನ್ನಾಗಾಗಿದೆ ಓವರಾಲ್ ಗ್ರಾಮ ಪಂಚಾಯಿತಿ ಡೆವಲಪ್ ಆಗಿದೆ ಅಂತೇಳಿ ಗಾಂಧಿ ಗ್ರಾಮ ಪುರಸ್ಕಾರ ಸಿಕ್ಕಿದೆ ಸರ್ ಅದು ಪ್ರಶಸ್ತಿ ಫಲಕ ಮತ್ತು 5 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ನಮ್ಮ ಗ್ರಾಮ ಪಂಚಾಯಿತಿ ಕೊಟ್ಟಿದ್ದಾರೆ ಸರ್ ಈಗ ಊರಲ್ಲಿ ಯಾವ ದೊಡ್ಡ ದೊಡ್ಡ ಕೆಲಸ ತೊಗೊಂಡಿರಿ ಈಗ ಸದ್ಯದಲ್ಲಿ ಸರ್ ದೊಡ್ಡ ಕೆಲಸ ಅಂತಂದರೆ ಕಾಲುವೆ ಉಳಿತದ್ದು ಸರ್ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಗಾರ್ಡನ್ ಮಾಡ್ತಾ ಇರೋದು ಅದ್ರ ಜೊತೆಯಲ್ಲಿ ಕೃಷಿ ಹೊಂಡ ಮಾಡ್ತಿರೋದು ಅದ್ರ ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಕ್ಕೂ ಕೂಡ ಇಂಡೆಕ್ಸ್ ಇರಲಿಲ್ಲ ಸರ್ ನಮ್ಮಲ್ಲಿ ಒಟ್ಟು 63 ಗಲ್ಲಿಗಳಿವೆ 63 ಗಲ್ಲಿಗಳಿಗೂ ಕೂಡ ನಾವು ಬೋರ್ಡ್ ಮಾಡಿಸಾಕ್ತಾ ಇದ್ದೀವಿ ಸರ್ ಈಗ ಹೆಂಗೆ ಮೇನ್ ರೋಡಲ್ಲಿ
ಹೋದರೆ ಬೋರ್ಡ್ಗಳಿದೆಯಲ್ಲ ಇಂಡೆಕ್ಸ್ ಸಿಗುತ್ತೆ, ಹೊರಗಡೆಯಿಂದ ಬಂದವ್ರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಅದು ಒಳ್ಳೆಯ ಕ್ವಾಲಿಟಿ ಇದು. ಏನು ಮೇನ್ ರೋಡಲ್ಲಿ ಹಾಕಿದ್ರು ಅಷ್ಟೇ ಕ್ವಾಲಿಟಿ ಬೋರ್ಡ್ಗಳನ್ನ ಹಾಕ್ಸ್ತಾ ಇದೀವಿ ಸರ್. 63 ಗಲ್ಲಿಗೂ ಕೂಡ ತುಂಬ ಜನ ಎಲ್ಲ ಅದು ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಗ್ರಾಮ ಪಂಚಾಯತಿ ಈಗ ನಂದಗಡ ಗ್ರಾಮ ಪಂಚಾಯತಿ ಗುಡಿಸಲು ಮುಕ್ತ ಆಗ್ಯದ? ಹಾಂ ಎಸ್ ಸರ್, ಗುಡಿಸಲು ಮುಕ್ತ ಆಗಿದೆ ಸರ್. ಈ ಸಂದರ್ಭದಲ್ಲಿ ಖಾನಾಪುರ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರಾದ ದೇವರಾಜು, ನಂದಗಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೊಹಮ್ಮದ್ ಗಾಜಿ, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಿಬ್ಬಂದಿಗಳು, ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು.